ನಮಸ್ಕಾರ ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಇಂದಿನ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಈ ಕಾರ್ಯಕ್ರಮದಲ್ಲಿ ಜೀವನ ಶೈಲಿಯ ಬಗ್ಗೆ ನೀವು ಕೇಳಿದಂತ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಅಂತ ಅಂತಾರಾಷ್ಟ್ರೀಯ ಖ್ಯಾತಿಯ ಚಿಕಿತ್ಸಕರು ಹಾಗೂ ಓಂ ಸೇವಾ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷರು ಆದ ಡಾಕ್ಟರ್ ಕೃಷ್ಣ ಗುರುಜಿ ಅವರು ಬಂದಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಜಿ ಅವರೇ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಗುರುಜಿ ನೀವು ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ ಇದ್ರಿ ಇಂದು ಸಹ ಅನೇಕ ಪ್ರಶ್ನೆಗಳು ಮೂಡಿ ಬಂದಿವೆ ದಯವಿಟ್ಟು ಅದಕ್ಕೆ ಉತ್ತರಿಸಬೇಕು ಅಂತ ಕೇಳ್ಕೊಳ್ತೇನೆ ಹೇಳಿ ಗುರುಜಿ ಯತೀಶ್ ಅಂತ 48 ವರ್ಷದ ವ್ಯಕ್ತಿ ಶಿವಮೊಗ್ಗದಿಂದ ಬರಿತಾ ಇದ್ದಾರೆ ನನ್ನ ಮಗಳಿಗೆ ಈಗ 16 ವರ್ಷ ವಯಸ್ಸು ಆಕೆ ಹುಟ್ಟಿದಾಗಿನಿಂದಲೂ ಕೂಡ ತಲೆಯಲ್ಲಿ ಒಂದು ಕೂದಲು ಸಹ ಇಲ್ಲ ಅನೇಕ ರೀತಿಯ ವೈದ್ಯರನ್ನ ಕಂಡು ಬಹಳಷ್ಟು ಚಿಕಿತ್ಸೆಗಳನ್ನ ಕೊಡಿಸಿದ್ವಿ ಆದರೆ ಯಾವುದು ಕೂಡ ಫಲಕಾರಿಯಾಗಿಲ್ಲ ಅಂತ ಬರಿತಾ ಇದ್ದಾರೆ ಹಾಗಾಗಿ ಅವರು ತಮ್ಮನ್ನ ತಾವೇ ಸಂತೈಸಿಕೊಂಡು ಮಗಳು ವಿಗ್ ಧರಿಸಲಿ ಅಂತ ಈಗ ಅದನ್ನ ತೀರ್ಮಾನವನ್ನ ಕೈಗೊಂಡಿದ್ದಾರಂತೆ ಆದರೆ ಅವರದು ಒಂದು ಪ್ರಶ್ನೆ ಇದೆ ನಾನು ಈ ಪ್ರಶ್ನೆಯನ್ನ ಸಾಮಾಜಿಕ ಕಳಕಳಿಯಿಂದ ತಮ್ಮ ಮುಂದೆ ಇಡ್ತಾ ಇದ್ದೇನೆ ಗರ್ಭಿಣಿ ಸ್ತ್ರೀಯರಿಗೆ ಅಥವಾ ಹೊಸದಾಗಿ ಮದುವೆಯಾದಂತ ದಂಪತಿಗಳಿಗೆ ಈ ತರಹದ ಯಾವುದೇ ಒಂದು ಸಮಸ್ಯೆ ಮುಂದೆ ಬರಬಾರದು ಅನ್ನೋದಕ್ಕೆ ನಿಮ್ಮಲ್ಲಿ ಏನಾದರೂ ಮುನ್ನೆಚ್ಚರಿಕಾ ಕ್ರಮವಾಗಿ ಏನಾದರೂ ಪರಿಹಾರ ಇದ್ದರೆ ದಯವಿಟ್ಟು ತಿಳಿಸಿಕೊಡಿ ಅಂತ ಬರಿತಾ ಇದ್ದಾರೆ 16 ವರ್ಷಗಳ ಕಾಲ ತಲೆಯಲ್ಲಿ ಒಂದು ಕೂದಲು ಇಲ್ಲದೆ ಆ ಹೆಣ್ಣು ಮಗಳು ಜೀವನವನ್ನು ಕಳೆದಿದ್ದಾಳೆ ಅಂದರೆ ಎರಡು ವಿಚಾರಗಳನ್ನು ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ ಒಂದು ಆ ಹೆಣ್ಣು ಮಗಳಿಗೆ ಮತ್ತೆ ಅವರ ಪೋಷಕರಿಗೆ ಆಗಿರತಕ್ಕಂತಹ ಒಂದು ಮಾನಸಿಕ ಹಿಂಸೆ ಸಮಾಜವನ್ನು ಎದುರಿಸಕ್ಕೆ ಇರತಕ್ಕಂತಹ ಮಾನಸಿಕ ಹಿಂಸೆ ಒಂದು ಎರಡನೇದು ಆ ಹೆಣ್ಣು ಮಗಳು ಅಷ್ಟನ್ನು ಮೆಟ್ಟಿ ನಿಂತು 16 ವರ್ಷಗಳು ತನ್ನ ಜೀವನವನ್ನು ಮಾಡಿರತಕ್ಕಂತ ಒಂದು ಆತ್ಮಸ್ಥೈರ್ಯ ಈ ಎರಡು ಮುಖ್ಯವಾದ ಅಂಶಗಳು ವಾಟ್ ಯು ಕ್ಯಾನ್ ಚೇಂಜ್ ಇಟ್ ಅಕ್ಸೆಪ್ಟ್ ಇಟ್ ಇದು ಜೀವನದ ಸೂತ್ರ ಯಾವುದನ್ನು ನಾವು ಬದಲಾವಣೆ ಮಾಡೋದಕ್ಕಾಗಲ್ಲ ಅದನ್ನು ಅನಿವಾರ್ಯವಾಗಿ ಒಪ್ಪಿಕೊಳ್ಳಬೇಕು ಅದು ಸರಳ ಮಂತ್ರ ಆ ರೀತಿಯಾಗಿ ಆ ಮಗು ಜೀವನವನ್ನು ನಡೆಸ್ತಾ ಇದೆ ಸಂತೋಷ ಸಾಮಾಜಿಕ ಕಳಕಳಿಯಿಂದ ಕೇಳಿರತಕ್ಕಂತಹ ಪ್ರಶ್ನೆಗಳು ಸಹ ಚೆನ್ನಾಗಿದೆ ಭಾಗಶಃ ಈಗ ಹೇಳಿರತಕ್ಕಂತಹ ವ್ಯಕ್ತಿಯ ಮಗುವಿನ ತಂದೆ ತಾಯಿಗಳು ತುಂಬ ಹತ್ತಿರದ ಸಂಬಂಧದಲ್ಲಿ ಮದುವೆಯಾಗಿರತಕ್ಕಂಥದ್ದು ಈ ಒಂದು ಪ್ರಶ್ನೆಯಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಅದನ್ನು ಬೇಕಿದ್ರೆ ಉತ್ತರ ಬರೆದು ಕೇಳಿ ನೋಡಿ ಅಥವಾ ಕರೆಸಿ ಮಾತಾಡೋಣ ಈ ರೀತಿಯಾಗಿ ಹತ್ತಿರದ ಸಂಬಂಧದಲ್ಲಿ ಮಾತಾಡಿದಾಗ ನನ್ನ ಹಿಂದಿನ ಎಪಿಸೋಡ್ಗಳಲ್ಲಿ ಹೇಳ್ತಾ ಇದ್ದೆ ಆ ಜೀನ್ಗಳಲ್ಲಿ ಯಾವಾಗ ಹೊಂದಾಣಿಕೆ ಆಗಲ್ಲ ಆಗ ನಿರ್ನಾಳ ಗ್ರಂಥಿಗಳ ಮಟ್ಟದಲ್ಲಿ ಆಗುವಂತಹ ವ್ಯತ್ಯಾಸಗಳು ಹಾರ್ಮೋನುಗಳ ಉತ್ಪಾದನೆಯಲ್ಲಿ ಖಂಡಿತ ವ್ಯತ್ಯಾಸಗಳನ್ನು ಮಾಡುತ್ತೆ ಯಾವ ನಿರ್ದಿಷ್ಟವಾದ ಹಾರ್ಮೋನುಗಳ ಉತ್ಪಾದನೆಯಲ್ಲಿ ವ್ಯತ್ಯಾಸಗಳಾಗುತ್ತೋ ಅದಕ್ಕೆ ಸಂಬಂಧಪಟ್ಟಂತಹ ಅದರ ವ್ಯಾಪ್ತಿಯಲ್ಲಿ ಬರುವಂತಹ ಅಂಗಾಂಗಗಳು ಮತ್ತು ಅದರ ಕ್ರಿಯೆಗಳಲ್ಲಿ ಸಹಜವಾಗಿ ವ್ಯತ್ಯಾಸ ಆಗಿ ಏನಾದರೂ ಊನಗಳಾಗುತ್ತೆ ಏನು ಬೇಕಾದ್ರೂ ಆಗ್ಬೋದು ಅಂಗವೈಕಲ್ಯತೆ ಇರ್ಬೋದು ಮಾನಸಿಕ ವೈಕಲ್ಯತೆ ಇರ್ಬೋದು ಅಥವಾ ಈ ರೀತಿಯಾಗಿ ಕೂದಲು ಉದುರತಕ್ಕಂಥದ್ದು ಅಥವಾ ಇನ್ಯಾವುದೋ ಒಂದು ಅಸ್ಪಷ್ಟ ಮಾತು ಹೀಗೆ ಇಂಥದ್ದು ಅಂತಲೇ ಅಲ್ಲ ಯಾವ ಒಂದು ನಿರ್ನಾಳ ಗ್ರಂಥಿಗಳ ವ್ಯತ್ಯಾಸದಲ್ಲಿ ರಸಗಳ ಉತ್ಪಾದನೆ ವ್ಯತ್ಯಾಸದಲ್ಲಿ ಆಗುತ್ತೆ ಸಂಬಂಧಪಟ್ಟ ಅಂಗಾಂಗಗಳಲ್ಲಿ ಏನಾದರೂ ಏರುಪೇರುಗಳಾಗುತ್ತೆ ಅದಕ್ಕೆ ಪ್ರಪ್ರಥಮವಾಗಿ ಏನು ನೋಡಬೇಕು ಮುಂದಿನ ಪೀಳಿಗೆಯನ್ನು ಆಧಾರವಾಗಿಟ್ಟುಕೊಂಡು ಮದುವೆಯಾಗುವ ಮುನ್ನ ಇದು ಸಂಬಂಧದಲ್ಲಿ ಆಗ್ತಾ ಇರತಕ್ಕಂಥದ್ದು ಎಷ್ಟು ಹತ್ತಿರದ ಸಂಬಂಧ ಏನು ಈ ಒಂದು ವಿಚಾರಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಆಗಬೇಕಾಗಿರೋದು ಇನಿಷಿಯಲ್ ಸ್ಟೇಜಲ್ಲೇ ಈ ಒಂದು ಕೂದಲು ಇಲ್ಲ ಅಂತಕ್ಕಂಥ ಒಂದು ವಿಚಾರ ಗೊತ್ತಾದರೆ ಮಕ್ಕಳು ಹುಟ್ಟಿದ ತಕ್ಷಣದೇ ಕೂದಲಿರುತ್ತೆ ಇಲ್ಲ ಅನ್ನೋದೇ ಗೊತ್ತಾದರೆ ಆ ಒಂದು ತಕ್ಷಣವೇ ಅದಕ್ಕೆ ಸಂಬಂಧಪಟ್ಟ ಜಾಗೃತಿಯನ್ನು ವಹಿಸಿದರೆ ಇಂದಿನ ವೈಜ್ಞಾನಿಕ ಯುಗದಲ್ಲಿ ಹಲವಾರು ಕೂದಲನ್ನು ಕಸಿ ಮಾಡುವಂತಹ ಪದ್ಧತಿಗಳು ಮತ್ತು ಬೇರೆ ಬೇರೆ ನೈಸರ್ಗಿಕ ಚಿಕಿತ್ಸಾ ವಿಧಾನಗಳು ಸಹ ಸಾಕಷ್ಟಿವೆ ಅಂತಹ ಪದ್ಧತಿಗಳನ್ನು ಅನುಸರಿಸ್ಕೊಂಡು ಬಂದಿದ್ದರೆ ಆ ಒಂದು ಸಮಸ್ಯೆಯನ್ನು ನಿವಾರಣೆ ಆಗ್ಬೋದಾಗಿತ್ತು ಭಾಗಶಃ ಸ್ವಲ್ಪ ನಿಧಾನ ಆದರೂ ಸಂಬಂಧಪಟ್ಟ ಪೋಷಕರು ಅಂತ ಪ್ರಯತ್ನ ಮಾಡಿರ್ತಾರೆ ಆದರೆ ವಂಶಾವಳಿಯಾಗಿ ಮತ್ತು ಈ ಒಂದು ಜೀನ್ಗಳ ವ್ಯತ್ಯಾಸಗಳಿಂದ ಆಗಿರೋದ್ರಿಂದ ಅದು ಅನಿವಾರ್ಯತೆ ವಿಘ್ ಹಾಕೊಳ್ಳೋದ್ರಲ್ಲಿ ಖಂಡಿತ ತಪ್ಪೇನಿಲ್ಲ ಸಾಮಾಜಿಕವಾಗಿ ಸರಿಯಾಗಿ ಕಾಣಬೇಕು ಅಂದರೆ ಅಥವಾ 16 ವರ್ಷ ವಿನಃ ಆ ಮಗು ಜೀವನ ಮಾಡಿದೆ ಅಂದರೆ ಅದೇ ರೀತಿ ಪ್ರಪಂಚವನ್ನು ಫೇಸ್ ಮಾಡ್ತಾ ಇದ್ದರೆ ಹ್ಯಾಟ್ಸ್ ಆಫ್ ಟು ದಟ್ ಗರ್ಲ್ ತುಂಬ ಅದ್ಭುತವಾದ ಒಂದು ಆತ್ಮಸ್ಥೈರ್ಯ ಇದೆ ಮುಂದುವರೆದು ಖಂಡಿತ ತಪ್ಪಿಲ್ಲ ಯಾವ
ಧ್ಯೇಯೋದ್ದೇಶ ಇಟ್ಕೊಂಡು ಜೀವನ ಮಾಡಬೇಕು ಹೇಗೆ ಸಮಾಜದಲ್ಲಿ ಮುಂದುವರಿಬೇಕು ಅನ್ನೋದೇ ವಿನಃ ಬಾಕಿ ಅಂದಚಂದ ದೈಹಿಕ ಆಕರ್ಷಣೆಗಳು ಶಾಶ್ವತ ಅಲ್ಲ ಆ ಒಂದು ವಿಚಾರವನ್ನು ಮನವರಿಕೆ ಮಾಡ್ಕೊಂಡ್ರೆ ಜೀವನ ಅತ್ಯಂತ ಸುಗಮವಾಗಿರುತ್ತೆ ಗುರುಜಿ ಮತ್ತೆ ಮುಂದಿನ ಪ್ರಶ್ನೆಗೆ ಹೋಗೋಣ ಗಂಜಾಮ್ನಿಂದ ನೂರುಲ್ಲಾ ಅನ್ನೋರು ಬರಿತಾ ಇದ್ದಾರೆ ನಂದು ಒಂದು ಆಟೋಮೊಬೈಲ್ ಶಾಪ್ನ ನಡೆಸ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ ಆತನಿಗೆ ತೊಡೆ ಮತ್ತು ಪುಷ್ಟ ಭಾಗದಲ್ಲಿ ಎರಡು ಮೂರು ಕುರು ಆಗಿದೆ ಅಂತ ಹೇಳ್ತಾ ಇದ್ದಾರೆ ಕೆಲವು ವರ್ಷಗಳ ಹಿಂದೆ ಸಹ ಹೀಗೆ ಆಗಿತ್ತು ಕಾರಣವೇನು ರಕ್ತ ಪರಿಚಲನೆಯಲ್ಲಿ ವ್ಯತ್ಯಾಸದಿಂದ ಆವಾಗವಾಗ ಆಯಾಸ ಆಗ್ತಾ ಇದೆ ಹಾಗೆ ಚಿಕ್ಕ ಚಿಕ್ಕ ಗುಳ್ಳೆಗಳು ಕೂಡ ಬೇರೆ ಜಾಗದಲ್ಲೂ ಕೂಡ ಆಗ್ತಾ ಇದೆ ಅಂತ ಬರಿತಾ ಇದ್ದಾರೆ ಇಲ್ಲಿ ಎರಡು ವಿಚಾರ ಅವರು ಪ್ರಶ್ನೆಯಲ್ಲೇ ಒಂದು ಉತ್ತರಕ್ಕೂ ಸಹ ಒಂದು ಕ್ಲೂ ಅನ್ನು ಅವರೇ ಕೊಟ್ಟಿದ್ದಾರೆ ರಕ್ತ ಪರಿಚಲನೆಯಲ್ಲಿ ಇರತಕ್ಕಂತಹ ಒಂದು ವ್ಯತ್ಯಾಸ ಮತ್ತು ರಕ್ತದ ಕ್ವಾಲಿಟಿ ಸರಿ ಇಲ್ಲದೇ ಇದ್ದಾಗ ಆಗುವಂತಹ ಹಲವಾರು ತೊಂದರೆಗಳಲ್ಲಿ ಈ ಕುರುನೂ ಸಹ ಒಂದು ಸಾಮಾನ್ಯವಾಗಿ ಅದು ತೊಡೆಯ ಭಾಗದಲ್ಲಿ ಪುಷ್ಟ ಭಾಗದಲ್ಲಿ ಈ ರೀತಿಯಾಗಿ ಸಹಜವಾಗಿ ಕಾಣಿಸ್ಕೊಳ್ಳೋದು ಏನಕ್ಕೆ ಅಂದರೆ ದೈಹಿಕ ಮಟ್ಟದಲ್ಲಿ ಆ ಒಂದು ಭಾಗಗಳಲ್ಲಿ ಯಾವುದೇ ಎಕ್ಸಸೈಸ್ ಇಲ್ಲ ಕೊಬ್ಬಿನ ಅಂಶದ ಶೇಖರಣೆಗೆ ಅವಕಾಶಗಳು ಜಾಸ್ತಿ ಇರತಕ್ಕಂಥ ಭಾಗಗಳು ಒಂದು ಎರಡನೇದು ಬಿಳಿಯ ರಕ್ತ ಕಣಗಳು ರೋಗ ನಿರೋಧಕ ಶಕ್ತಿಯನ್ನು ಉತ್ಪತ್ತಿ ಮಾಡಿ ಅದ್ಭುತವಾಗಿರತಕ್ಕಂಥ ಸೈನಿಕರ ಕೆಲಸವನ್ನು ರಕ್ತದಲ್ಲಿ ಮಾಡುತ್ತೆ ಆ ಬಿಳಿಯ ರಕ್ತ ಕಣಗಳ ಒಂದು ಕ್ವಾಲಿಟಿ ಯಾವಾಗ ಡೌನ್ ಆಗುತ್ತೆ ಅಂತಹ ಸಂದರ್ಭದಲ್ಲಿ ರಕ್ತದಲ್ಲಿ ಆಗ್ತಕ್ಕಂತಹ ವ್ಯತ್ಯಾಸಗಳು ಆ ಪರಿಚಲನೆ ಎಲ್ಲ ಕಡೆಗೂ ಹರಿಯೋದ್ರಿಂದ ಎಲ್ಲದನ್ನು ತಗೊಂಬಂದು ಯಾವ ಭಾಗದಲ್ಲಿ ಅದಕ್ಕೆ ಶೇಖರಣೆ ಆಗೋದಕ್ಕೆ ಸುಲಭವಾಗುತ್ತೋ ಅಂತಹ ಭಾಗದಲ್ಲಿ ಒಂದು ಗುಳ್ಳೆಯ ರೂಪದಲ್ಲಿ ಸಣ್ಣ ಕಾಣಿಸ್ಕೊಳ್ಳುತ್ತೆ ಆಮೇಲೆ ಅದು ಸ್ವಲ್ಪ ಉಲ್ಬಣವಾಗ್ತಾ ಬಂದು ಪಸ್ ಫಾರ್ಮೇಷನ್ ಆಗುತ್ತೆ ಅಂತಹ ಸಂದರ್ಭದಲ್ಲಿ ಅತ್ಯಂತ ಹೆಚ್ಚಿನ ರೀತಿಯ ನೋವನ್ನು ಪಡ್ತಾರೆ ಕೂತ್ಕೊಳ್ಳೋಕ್ಕಾಗಲ್ಲ ನಿಂತ್ಕೊಳ್ಳೋಕ್ಕಾಗಲ್ಲ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಅದು ಸಾಕಷ್ಟು ಸಮಸ್ಯೆ ಆಗೋದು ಆ ಒಂದು ಪರಿಚಲನೆಯ ಇದರಿಂದಲೇ ಇದಕ್ಕೆ ನಿವಾರಣೆಯಾಗಿ ಏನು ಮಾಡಬೇಕು ರಕ್ತದ ಶುದ್ಧೀಕರಣ ಆಗಬೇಕು ಯಾವಾಗ ರಕ್ತ ಶುದ್ಧೀಕರಣ ಆಗುತ್ತೆ ಅಂತಹ ಸಂದರ್ಭದಲ್ಲಿ ಇಂತಹ ಸಮಸ್ಯೆಯಿಂದ ಮುಕ್ತರಾಗುವುದು ಇದರಲ್ಲಿ ಉದ್ಭವ ಆಗುವಂಥ ಪ್ರಶ್ನೆ ರಕ್ತವನ್ನು ಶುದ್ಧೀಕರಣ ಹೇಗೆ ಮಾಡ್ತೀರಾ ಹೆಂಗೆ ಫಿಲ್ಟರ್ ಮಾಡೋದು ರಕ್ತವನ್ನು ಫಿಲ್ಟರ್ ಮಾಡೋದಕ್ಕೆ ಅತ್ಯಂತ ಸರಳವಾಗಿರ್ತಕ್ಕಂತಹ ಉಪಾಯ ನೀರನ್ನು ಚೆನ್ನಾಗಿ ಕುಡಿರಿ ನೀರಿನ ಬಗ್ಗೆ ನಾನು ಸಾಕಷ್ಟು ಕಂತುಗಳಲ್ಲಿ ಹಿಂದೆ ಮಾತಾಡಿದ್ದೇನೆ ಆದರೂ ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳೇ ತಿರುಗಿಸಿ ಮರಗಿಸಿ ಬರ್ತಾ ಇದೆ ಅಂತಂದರೆ ನೀರು ಕುಡಿಯೋಕ್ಕೇನೆ ತುಂಬ ಚೌಕಾಶಿಗಳು ನಡೀತಾ ಇದೆ ಅಂತ ಅದರಲ್ಲಿ ಸಿಲ್ವರ್ ಚಾರ್ಜ್ಡ್ ಬಗ್ಗೆ ಮಾತಾಡಿದ್ದೇವೆ ಗೋಲ್ಡ್ ಚಾರ್ಜ್ಡ್ ಬಗ್ಗೆ ಮಾತಾಡಿದ್ದೇವೆ ಐರನ್ ಚಾರ್ಜ್ಡ್ ಬಗ್ಗೆ ಮಾತಾಡಿದ್ದೇವೆ ಕಲರ್ ಚಾರ್ಜ್ಡ್ ಬಗ್ಗೆ ಮಾತಾಡಿದ್ದೇವೆ ಯಾವ ವ್ಯಕ್ತಿ ಯಾವ ಸಮಸ್ಯೆಗೆ ಯಾವ ರೀತಿ ನೀರು ಕುಡಿಬೇಕು ಎಷ್ಟು ನೀರು ಕುಡಿಬೇಕು ಯಾಕೆ ಕುಡಿಬೇಕು ಯಾವಾಗ ಕುಡಿಬೇಕು ಅದರಿಂದ ಅನುಕೂಲಗಳೇನು ಅನಾನುಕೂಲಗಳೇನು ಎಲ್ಲದನ್ನು ಸಾಕಷ್ಟು ನಾವು ಚರ್ಚೆ ಮಾಡಿದ್ದೇವೆ ಆದರೂ ರಕ್ತ ಪರಿಚಲನೆಗೆ ಅತ್ಯಂತ ಉತ್ತಮವಾಗಿರತಕ್ಕಂಥದ್ದು ಈ ಒಂದು ಸಮಸ್ಯೆಗೆ ನೀರು ಅದ್ಭುತವಾಗಿರತಕ್ಕಂಥ ಒಂದು ಔಷಧಿ ಪ್ರತಿಯೊಂದು ಗಂಟೆಗೂ ಒಂದೊಂದು ದೊಡ್ಡ ಲೋಟದಲ್ಲಿ ನೀರನ್ನು ಕುಡಿತಾ ಬಂದರೆ ಈ ಒಂದು ಸಮಸ್ಯೆಯಿಂದ ಶೀಘ್ರವಾಗಿ ನಾವು ನಿವಾರಣೆಯನ್ನು ಪಡೆಯಬಹುದು ಒಂದೇದು ಶೀಘ್ರವಾಗಿ ನಿವಾರಣೆ ಅಂತಂದ್ಬಿಟ್ಟು ಕೆಲವು ದಿನ ಅಂತಂದ್ರೂ ಅದನ್ನ ಅನುಭವಿಸ್ತಾ ಇರತಕ್ಕಂಥ ವ್ಯಕ್ತಿಯೇ ಗೊತ್ತು ಅದರ ಸಮಸ್ಯೆ ಎಷ್ಟಿದೆ ಅಂತ ಅದು ಉಲ್ಬಣವಾಗ್ತಾ ಬಂದು ಗುಳ್ಳೆ ದಪ್ಪ ಆಗ್ತಾ ಬರುತ್ತೆ ಕೀವು ಫಾರ್ಮೇಷನ್ ಆಗ್ತಾ ಬರುತ್ತೆ ಯಾವಾಗ ಅದು ಗಟ್ಟಿಯಾಗಿರುತ್ತೆ ಆವಾಗ ಒಂದು ಸಮಸ್ಯೆ ಸ್ವಲ್ಪ ಮುಟ್ಟಿದ್ರೂ ಸಾಕು ತುಂಬ ನೋವಾಗುತ್ತೆ ಆದರೆ ಹಲವಾರು ಜನ ಕುರುವಾದಾಗ ಮಾಡುವಂತಹ ಒಂದು ಮುಖ್ಯವಾದ ತಪ್ಪು ಏನು ಅಂದರೆ ಗುಳ್ಳೆ ಇನ್ನೂ ಸಂಪೂರ್ಣವಾಗಿ ಮೂಡಿರಲ್ಲ ಆಗಲೇ ಸೂಜಿನೋ ಪಿನ್ನೋ ತಗೊಂಡು ಅದನ್ನ ಚುಚ್ಚಿಬಿಟ್ಟು ಆ ಪಸ್ಸನ್ನು ಆಚೆ ತೆಗೆಯಕ್ಕೆ ಹೋಗ್ತಾರೆ ಅದು ಅರ್ಧಂಬರ್ಧ ಕೆಲಸ ಆಗಿರುತ್ತೆ ಆದ್ದರಿಂದ ಸುತ್ತ ಮತ್ತೆ ಗುಳ್ಳೆಗಳು ಆಗುವಂತಹ ಸಾಧ್ಯತೆಗಳಿರುತ್ತೆ ಆ ರೀತಿಯಾಗಿ ಮಾಡಬಾರದು ಗಟ್ಟಿಯಾಗಿದ್ದಾಗ ಏನು ಮಾಡೋಕ್ಕಲ್ಲ ಒಂದೆರಡು ದಿನ ಆ ಒಂದು ನೋವನ್ನು ತಡ್ಕೊಳ್ಳುವಂತಹ ಶಕ್ತಿಯನ್ನು ಮಾನಸಿಕವಾಗಿ ಪಡ್ಕೊಳ್ತಾ ಏನು ಮಾಡಬಹುದು ನೋವು ಕಡಿಮೆ ಆಗೋಕ್ಕೆ ಸಣ್ಣ ಕೆಲಸ ಒಂದು ವಿಳೆದೆಲೆಯನ್ನು ತಗೊಳ್ಳಿ ರಾಗಿ ಮುದ್ದೆಯನ್ನು ಮಾಡಿ ಸ್ವಲ್ಪ ಎಣ್ಣೆಯನ್ನು ಚೆನ್ನಾಗಿ ಅದಕ್ಕೆ ಹಾಕಿಬಿಟ್ಟು ಮುದ್ದೆಯನ್ನು ಮಾಡಿ ಆ ಪಟ್ಟಿಯನ್ನು ಆ ಗಾಯದ ಮೇಲೆ ಇಟ್ಟು ಕಟ್ಟಿ ಬಾಳೆ ಎಲೆಯಲ್ಲೋ ಅಥವಾ ವಿಳೆದೆಲೆಯಲ್ಲೋ ಸುತ್ತ ಇಟ್ಬಿಟ್ಟು ಕಟ್ಟಿ ವಿಳೆದೆಲೆಯಲ್ಲಿ ಆ ರಾಗಿ ಮುದ್ದೆಯನ್ನು ಮಾಡಿಬಿಟ್ಟು ಕಟ್ಟೋದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಫಲಿತಾಂಶವನ್ನು ಕೊಡುತ್ತೆ ಎಕ್ಸಲೆಂಟ್ ಪೇನ್ ಕಿಲ್ಲರ್
ಜೊತೆಗೆ ಆ ಕುರುವಾಗಿರ್ತಕ್ಕಂಥ ಭಾಗವನ್ನು ಹಣ್ಣು ಮಾಡೋದ್ರಲ್ಲಿ ಈ ರಾಗಿಯ ಪಾತ್ರ ಅತ್ಯಂತ ಮಹತ್ವವಾಗಿರ್ತಕ್ಕಂಥದ್ದು. ಆ ಗಟ್ಟಿ ಭಾಗ ಏನಿರುತ್ತೆ ಅದನ್ನೆಲ್ಲ ಕರಗಿಸ್ತಾ ಬರುತ್ತೆ, ಜೊತೆಗೆ ಸುತ್ತಮುತ್ತ ಅಳಿದು ಉಳಿದಂತಹ ಕೆಟ್ಟ ಬಿಳಿಯ ರಕ್ತದ ಕಣಗಳೇನಿದೆ ಅದನ್ನು ಸಹ ತನ್ನ ಕಡೆಗೆ ಎಳ್ಕೊಳ್ಳುತ್ತೆ. ಆ ಎಳ್ಕೊಂಡಾಗ ಸುತ್ತಮುತ್ತ ಇರತಕ್ಕಂಥ ಕೆಟ್ಟ ರಕ್ತಗಳು ಬಂದು ಶೇಖರಣೆಯಾಗಿ ಇಲ್ಲಿ ಗಟ್ಟಿಯಾಗಿರ್ತಕ್ಕಂತಹ ಒಂದು ಗುಳ್ಳೆಯ ಭಾಗವು ಸಹ ಮೆತ್ತಗಾಗುತ್ತಾ ಬಂದಂತಹ ಸಂದರ್ಭದಲ್ಲಿ ಒಂದೇ ದಿನಕ್ಕೆ ಅಥವಾ ಎರಡು ದಿನ ಅಷ್ಟರೊಳಗಾಗಿ ಆ ಒಂದು ಗುಳ್ಳೆಯ ತುದಿಯಲ್ಲಿ ಸಣ್ಣದೊಂದು ಮೊಳಕೆ ಬರುತ್ತೆ. ಆ ಸುತ್ತ ಭಾಗವನ್ನು ಸ್ವಲ್ಪ ಅಮುಕ್ತಾ ಬಂದರೆ ಮೆತ್ತ ಮೆತ್ತಗಾಗಿರುತ್ತೆ. ಅಂತಹ ಸಂದರ್ಭದಲ್ಲಿ ಯಾವ ಒಂದು ಭಾಗದಲ್ಲಿ ಆ ಗುಳ್ಳೆಯ ತುದಿ ಮೊಳಕೆ ಬಂದಿದೆ ಆ ಭಾಗವನ್ನು ಗುರಿಯಾಗಿಟ್ಟುಕೊಂಡು ಒಂದು ಸರಿ ತಕ್ಷಣ ಪ್ರೆಸ್ ಮಾಡಿಬಿಟ್ರೆ ಆ ಇರ್ತಕ್ಕಂಥ ಕೀವೆಲ್ಲ ಪಟ್ಟ ಅಂತ ಆಚೆ ಬರುತ್ತೆ. ನೋವಾಗುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಸ್ವಲ್ಪ ನೋವಾಗುತ್ತೆ. ಆದರೆ ಹಣ್ಣಾದಂತಹ ಗುಳ್ಳೆಯನ್ನು ಒಡೆದಾಗ ಅಷ್ಟೊಂದು ನೋವಾಗಲ್ಲ. ಆದರೆ ಗುಳ್ಳೆಯನ್ನು ತುದಿಯನ್ನು ನಿಧಾನ ಒಂಚೂರು ಚೂರು ಅಮುಕ್ತಾ ಬಂದರೆ ಆ ನೋವಿನ ತೀವ್ರತೆ ಜಾಸ್ತಿ ಆಗುತ್ತೆ. ಸುತ್ತ ಮೆತ್ತಗಾಗಿದೆ ಅನ್ನೋದು ಗೊತ್ತಾದಾಗ ಸುತ್ತ ಭಾಗದಿಂದ ಅದನ್ನು ಸಂಗ್ರಹ ಮಾಡ್ದಂಗೆ ಮಾಡಿಬಿಟ್ಟು ಒಂದು ಸಾರಿ ಆ ತುದಿಯನ್ನು ಮೊಳಕೆಯನ್ನು ಗುರಿಯಾಗಿಟ್ಕೊಂಡು ಒಂದು ಸರಿ ಪಟ್ ಅನ್ನಿಸ್ಬೇಕು, ಕೀವೆಲ್ಲ ಆಚೆ ಬರುತ್ತೆ. ಆ ನಂತರ ಸುತ್ತ ಏನಿದೆ ಎಲ್ಲದನ್ನು ಮಧ್ಯಕ್ಕೆ ಕ್ರೋಢೀಕರಿಸ್ತಾ ಬಂದು ಸಂಪೂರ್ಣವಾಗಿ ಅದನ್ನು ತೆಗೆದು ಒಂದು ಡೆಟಾಲಲ್ಲೋ ಈ ಥರದಲ್ಲಿ ವಾಶ್ ಮಾಡಿಬಿಟ್ಟು ಅಥವಾ ಉಗುರು ಬೆಚ್ಚಿಗಿನ ನೀರಿನಲ್ಲಿ ಅದನ್ನು ತೊಳೆದುಬಿಟ್ಟು ಯಾವುದು ನಿಮಗೆ ಸ್ಕಿನ್ನಿಗೆ ಸಂಬಂಧಪಟ್ಟಿದ್ದು ಕ್ರೀಮ್ಗಳು ನೀವು ಇಂಗ್ಲೀಷ್ ಮೆಡಿಸನ್ನನ್ನು ನೀವು ಅವಲಂಬಿಸೋದಾದರೆ ಯಾವ್ದಾರ ಕ್ರೀಮ್ ಹಚ್ಕೊಳ್ಳಿ. ಸ್ಕಿನ್ ಕ್ರೀಮು ಎಲ್ಲ ಕ್ರೀಮು ಒಂದೇ ಇರುತ್ತೆ ಕಂಟೆಂಟ್, ಆಲ್ಮೋಸ್ಟ್ ಕೆಲಸ ಮಾಡುತ್ತೆ ಕ್ಲೋಸ್. ಅದರ್ವೈಸ್ ಸರಳವಾಗಿ ಸುಮ್ಮನೆ ಕೊಬ್ಬರಿ ಎಣ್ಣೆ ಹಚ್ಚಿ ನೋವು ನಿವಾರಕ ಬೇಗ ಶೀಘ್ರವಾಗಿ ನಿಮಗೆ ನೋವಿನ ಉಪಶಮನ ಸಿಕ್ಕತ್ತೆ, ಏನೂ ಆಗಲ್ಲ, ಆರಾಮಾಗಿರ್ತೀರಿ. ಕ್ರೀಮ್ಗಳಿಗಿಂತ ಅದು ಬೆಟರ್. ಇಷ್ಟರ ಮೇಲೆ ಇನ್ನೂ ಬಿಳಿಯ ರಕ್ತ ಕಣಗಳು ಉಳ್ಕೊಂಡಿದ್ರೆ ಅದೇ ಒಂದು ಬಿಂದುವಿನಲ್ಲಿ ಇನ್ನು ಮುಂದಿನ 48 ಗಂಟೆಗಳ ಒಳಗಾಗಿ ಮತ್ತೆ ಶೇಖರಣೆ ಆಗುತ್ತೆ. ಅದೇ ಪದ್ಧತಿಯನ್ನು ಮುಂದುವರಿಸಿ. ಇದು ತುಂಬ ಕಡಿಮೆ ಸಾಧ್ಯತೆ. ಒಂದು ಬಾರಿ ನೀವು ಆ ರಾಗಿಯ ಮುದ್ದೆಯನ್ನು ಈ ಥರ ಮಾಡಿ ಇಟ್ಕೊಳ್ಳೋದ್ರಿಂದ ಎಲ್ಲ ಕ್ರೋಢೀಕರಣ ಆಗಿರುತ್ತೆ, ಆ ಥರ ತೆಗೆದ್ರಾಯಿತು. ಆದರೆ ಒಂದು ಬಾರಿ ಈ ರೀತಿ ಮಾಡಿದ್ರೆ ಹಲವಾರು ವರ್ಷಗಳ ಕಾಲ ಈ ಒಂದು ಸಮಸ್ಯೆ ಬರಲ್ಲ, ಅಷ್ಟನ್ನು ಅದು ಎಳೆದಿರುತ್ತೆ. ಮತ್ತೆ ಪುನರಾವರ್ತನೆ ಆಗಬಾರದು ಅಂತಂದರೆ ನೀರನ್ನು ಕುಡೀರಿ. ಮೂಲಾಧಾರ ಚಕ್ರಕ್ಕೆ ಸಂಬಂಧಪಟ್ಟ ಸಮಸ್ಯೆ ಆಗಿರೋದ್ರಿಂದ ನೋಡಿ, ಈ ಥರ ಬಾಟ್ಲಲ್ಲಿ ಅಂದರೆ ಆದಷ್ಟು ಪ್ಲೇನ್ ಆಗಿರ್ತಕ್ಕಂಥ ಮೇಲ್ಮೆಯನ್ನು ಹೊಂದಿರತಕ್ಕಂತಹ ಒಂದು ಬಾಟಲ್, ಆ ಥರ ಒಂದು ಸರ್ಫೇಸಿನ ಬಾಟಲ್ ಬೇರೆ ಬೇರೆ ಬಣ್ಣಗಳಲ್ಲಿ ಸಿಕ್ಕತ್ತೆ. ಆದರೆ ನಿಮ್ಮ ಒಂದು ಪ್ರಶ್ನೆಗೆ ಸೂಕ್ತವಾಗಿರತಕ್ಕಂಥ ಬಣ್ಣ ಕೆಂಪು, ಮೂಲಾಧಾರ ಚಕ್ರದ ಬಣ್ಣ ಕೆಂಪು. ಸೊ ಈ ರೀತಿಯಾದಂಥ ಕೆಂಪು ಬಣ್ಣದ ಬಾಟಲಿನಲ್ಲಿ ನೀರನ್ನು ತುಂಬಿಸಿ ಸೂರ್ಯೋದಯದ ನಂತರ 2 ಗಂಟೆಗಳ ಕಾಲ ಸಂಪೂರ್ಣವಾಗಿ ಇದನ್ನು ಬಿಸಿಲಲ್ಲಿಡಿ. ಸೂರ್ಯೋದಯದ ಸಂದರ್ಭದಲ್ಲಿ ನಿಮಗೆ ಬಿಸಿಲು ಸಿಕ್ಕಲಿಲ್ಲ ಅಂದರೆ ಸೂರ್ಯಾಸ್ತದ ಸಂದರ್ಭಕ್ಕೆ 2 ಗಂಟೆ ಮುಂಚಿತವಾಗಿ ಇದನ್ನಿಡಿ. 2 ಗಂಟೆಗಳ ಒಂದು ಬಿಸಿಲು ಇದಕ್ಕೆ ಸೂರ್ಯೋದಯದ ನಂತರ ಅಥವಾ ಸೂರ್ಯಾಸ್ತಕ್ಕೆ ಮುಂಚೆ ಇದಕ್ಕೆ ಬಂದರೆ ಈ ನೀರು ಕೆಂಪು ಬಣ್ಣಕ್ಕೆ ಸಂಬಂಧಪಟ್ಟಂತಹ ಶಕ್ತಿಯನ್ನು ತಗೊಂಡು ಇದು ಔಷಧಿಯಾಗಿ ಪರಿವರ್ತನೆ ಆಗುತ್ತೆ. ಇಂತಹ ನೀರನ್ನು ಕುಡಿಯೋದ್ರಿಂದ ರಕ್ತ ಪರಿಚಲನೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಯಾವುದಿದೆ ಅಂತಹ ರೋಗಿಗಳಿಗೆ ಇದು ಅತ್ಯಂತ ಅದ್ಭುತವಾಗಿರತಕ್ಕಂಥ ಔಷಧಿ. ಈ ಬಣ್ಣ ಅಲ್ಲ, ಕೆಂಪು ಬಣ್ಣದ್ದು. ಗಾಜಿನ ಬಾಟಲ್ ಆದರೆ ತುಂಬ ಒಳ್ಳೆಯದು. ಪ್ಲಾಸ್ಟಿಕ್ಕನ್ನು ಆದಷ್ಟು ಅವಾಯ್ಡ್ ಮಾಡಿ. ಅನಿವಾರ್ಯ ಸಂದರ್ಭದಲ್ಲಿ ಗಾಜಿನ ಬಾಟಲ್ ಸಿಕ್ಕಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ, ಒಳ್ಳೆಯ ಕ್ವಾಲಿಟಿ ಪ್ಲಾಸ್ಟಿಕ್ಕನ್ನು ತಗೊಳ್ಳಿ. ಕರುಗಳು ಜಾಸ್ತಿ ಇರೋದು ಬೇಡ, ಆದಷ್ಟು ಪ್ಲೇನ್ ಸರ್ಫೇಸ್ ಇರತಕ್ಕಂಥ ಬಾಟಲ್ನ ತಗೊಂಡು ಉಪಯೋಗಿಸಿ. ಇದು ಒಳ್ಳೆಯ ಔಷಧಿಯಾಗಿ ಕೆಲಸ ಮಾಡುತ್ತೆ ಮೂಲಾಧಾರ ಚಕ್ರಕ್ಕೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆಗಳಿಗೆ ಆಗಬಹುದಾ. ಜೊತೆಗೆ ಮ್ಯಾಗ್ನೆಟಿಕ್ ಚಾರ್ಜ್ಡ್ ವಾಟರ್, ಹಿಂದಿನ ಕಂತಿನಲ್ಲಿ ಹೇಳಿದಾಗೆ ಮ್ಯಾಗ್ನೆಟಿನ ಮೇಲೆ ಗಾಜಿನ ಬಾಟಲಿನಲ್ಲಿ 8 ಗಂಟೆಗಳ ಕಾಲ ನೀರನ್ನು ತುಂಬಿಸಿಟ್ಟು ಆನಂತರ ಎರಡೂ ನಾರ್ತ್ ಪೋಲ್ ಸೌತ್ ಪೋಲ್ ಎರಡೂ ಬಾಟಲಿನಿಂದ ಸಮ ಪ್ರಮಾಣದಲ್ಲಿ ನೀರನ್ನು ಒಂದು ಲೋಟಕ್ಕೆ ಬಗ್ಗಿಸಿಕೊಂಡು ಕುಡಿತಕ್ಕಂಥದ್ದು. ಅದು ಸಹ ಉತ್ತಮ ಔಷಧಿ ಬ್ಲಡ್ ಸರ್ಕ್ಯುಲೇಷನ್ಗೆ ಸಂಬಂಧಪಟ್ಟಿದ್ದು. ಇಷ್ಟು ಮಾಡಿದ್ರೆ ಸಾಕಾಗುತ್ತೆ, ಅದನ್ನು ಕೊಬ್ಬರಿ ಎಣ್ಣೆ ಅಪ್ಲೈ ಮಾಡಿ ನೋವು ನಿವಾರಣೆ ಆಗುತ್ತೆ. ಗುರುಜಿ, ಹಾಗೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಧರ್ಮಚಂದ್ ಅಂತ, ನಮ್ಮದು ಚಿಕ್ಕಪೇಟೆಯಲ್ಲಿ ಒಂದು ಬಟ್ಟೆ ಅಂಗಡಿ ವ್ಯಾಪಾರಿ ನಾನು ಅಂತ ಹೇಳ್ತಾ ಇದ್ದಾರೆ. ಆತನಿಗೆ ಹೆಚ್ಚು ಹೊತ್ತು ಕುಳಿತು ಮಾಡುವಂತಹ ಕೆಲಸವೇ ಜಾಸ್ತಿ ಇದೆ ನನ್ನ ಉದ್ಯೋಗದಲ್ಲಿ.
ಆದರೆ ನನಗೆ ಪೈಲ್ ಸಮಸ್ಯೆ ಬಹಳವಾಗಿ ಕಾಡ್ತಾ ಇದೆ ಇದಕ್ಕೆ ಪರಿಹಾರ ಏನಾದರೂ ಇದೆಯಾ ಅಂತ ಕೇಳ್ತಾ ಇದ್ದಾರೆ ಕೂತ್ಕೊಳ್ಳಕಾಗಲ್ಲ ಅಂದ್ರೆ ನಿಂತ್ಕೊಂಡ್ಬಿಡೋದು ನಿಂತ್ಕೊಂಡು ವ್ಯಾಪಾರ ಮಾಡೋದು ಮಾಡ್ಕೊಂಡ್ರೆ ಅಂಗಡಿಗೂ ಅನುಕೂಲ ಇವ್ರಿಗೂ ಒಳ್ಳೆಯದು ಬಟ್ಟೆ ಅಂಗಡಿಯಿಂದ ಕೂತ್ಕೊಳ್ಳೋಕ್ಕಿಂತ ಸಮಸ್ಯೆಯನ್ನು ಸ್ವಲ್ಪ ತಮಾಷೆಯಾಗಿ ಹೇಳಿದ್ದು ಅವ್ರಿಗೆ ಸ್ವಲ್ಪ ಹರ್ಷವಾಗಲಿ ಸ್ವಲ್ಪ ಅದರಿಂದ ಆಚೆಗೆ ಬರಲಿ ಏನಾದರೂ ಒಂದು ಪರಿಹಾರ ಇರುತ್ತೆ ಅಂತಕ್ಕಂಥದ್ದನ್ನು ಮನವರಿಕೆ ಮಾಡೋಕ್ಕಷ್ಟೇ ಮೂಲಭೂತವಾಗಿ ಪೈಲ್ಸು ಏನಕ್ಕೆ ಬರುತ್ತೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗುತ್ತೆ ದೊಡ್ಡ ಕರುಳಿನಿಂದ ಗುದದ್ವಾರಕ್ಕೆ ಇರತಕ್ಕಂತಹ ಒಂದು ಕೊಳವೆ ಏನಿದೆ ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ತಂತು ನರಗಳು ಇರ್ತವೆ ತಂತು ನರಗಳಿಗೆ ರಕ್ತ ಪರಿಚಲನೆ ಸರಾಗವಾಗಿ ಆಗದೇ ಇದ್ದಂತಹ ಸಂದರ್ಭದಲ್ಲಿ ಸರ್ಕ್ಯುಲೇಷನ್ ಸರಿಯಾಗಿ ಆಗದೇ ಇದ್ದಾಗ ಆ ರಕ್ತ ಅಲ್ಲಿ ಹರಿತಕ್ಕಂತದ್ದು ವಾಪಸ್ ಹರಿದೇ ಇದ್ದರೆ ಶೇಖರಣೆ ಜಾಸ್ತಿಯಾಗಿ ಆ ತಂತು ನರಗಳು ಊದಿಕೊಳ್ಳುತ್ತವೆ ಯಾವಾಗ ಗುದದ್ವಾರದ ಒಳಭಾಗದಲ್ಲಿ ಆ ತಂತು ನರಗಳ ಊತ ಬರುತ್ತೆ ರಕ್ತ ಪರಿಚಲನೆ ಸರಿಯಾಗಿ ಆಗಲ್ಲ ಆಗ ಮಲವಿಸರ್ಜನೆ ಮಾಡುವಂತಹ ಸಂದರ್ಭದಲ್ಲಿ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಮಲಬದ್ಧತೆ ಇರೋರಿಗೆ ಪೈಲ್ಸ್ ಪುರ ಜಾಸ್ತಿ ಶೇಕಡ 90% ಆ ಒಂದು ಪ್ರೆಷರಿಗೆ ಆ ತಂತು ನರಗಳು ಒಡೆದು ಹೋಗುತ್ತೆ ಆಗ ಗುದದ್ವಾರದಿಂದ ಮಲದ ಜೊತೆಗೆ ರಕ್ತಸ್ರಾವ ಆಗುತ್ತೆ ಮತ್ತೆ ಅದಕ್ಕೆ ಸೂಕ್ತ ಪರಿಹಾರ ಸಹಜವಾಗಿ ಅಥವಾ ವೈದ್ಯಕೀಯವಾಗಿ ದಕ್ಕದಂತಹ ಸಂದರ್ಭದಲ್ಲಿ ಸಣ್ಣ ಸಣ್ಣ ಗುಳ್ಳೆಗಳಾಗಿ ಆ ರೋಗ ಹಂತ ಹಂತವಾಗಿ ಹಂತ ಹಂತವಾಗಿ ಉಲ್ಬಣವಾಗ್ತಾ ಬಂದು ಪೈಲ್ಸ್ ಆಗಿ ಪರಿವರ್ತನೆ ಆಗುತ್ತೆ ಇದು ದೊಡ್ಡ ಪ್ರಮಾಣದಲ್ಲಿ ಆದಾಗ ಆಪರೇಷನ್ ಮಾಡಿ ಒಂದು ಸಣ್ಣ ಭಾಗವನ್ನು ಕಟ್ ಮಾಡಿ ಹಾಕ್ತಾರೆ ಒಂದು ಇವೆಲ್ಲ ತಾತ್ಕಾಲಿಕ ಉಪಶಮನ ಮತ್ತೆ ಅಂತಹ ಸಮಸ್ಯೆಗಳು ಮರುಕಳಿಸಬಾರದು ಅಂತ ಏನಿಲ್ಲ ಈ ತರ ಆಗ್ತಾ ಹೋಗುತ್ತೆ ಹೀಗೆ ಆಗಬಾರದು ಅಂದರೆ ಹಿಂದಿನ ಪ್ರಶ್ನೆಯಲ್ಲೇ ಹೇಳಿದಂತೆ ನೀರನ್ನು ಸಾಕಷ್ಟು ಕುಡಿಯಿರಿ ಎಲ್ಲ ವೀಕ್ಷಕರಲ್ಲೂ ಇದೊಂದು ಕಳಕಳಿಯ ಮನವಿ ನೀರು ಅತ್ಯಂತ ಅದ್ಭುತವಾದ ದಿವ್ಯೌಷಧ ಶೇಕಡ 50% ಕಾಯಿಲೆಗಳು ನೀರಿನ ವ್ಯತ್ಯಾಸದಿಂದಲೇ ಬರುತ್ತೆ ಹಾಗಾಗಿ ಪ್ರತಿ ವ್ಯಕ್ತಿಯು 3-4 ಲೀಟರ್ ಅಷ್ಟು ನೀರನ್ನು ಕುಡಿಯುವ ಅಭ್ಯಾಸವನ್ನು ಮಾಡಿ ಒಟ್ಟಿಗೆ ಕುಡಿದ್ರೆ ಮೂತ್ರ ವಿಸರ್ಜನೆ ಸಮಸ್ಯೆಯು ಬರಬಹುದು ಹಾಗಾಗಿ ಪ್ರತಿಯೊಂದು ಗಂಟೆಗೆ 1.5 ಗಂಟೆಗೆ ಒಂದೊಂದು ದೊಡ್ಡ ಲೋಟದಲ್ಲಿ ಸುಮಾರು ಒಂದು 300-350 ml ಹಿಡಿಯುವಂಥ ಲೋಟದಲ್ಲಿ ಪ್ರತಿ 1 ಗಂಟೆ 1.5 ಗಂಟೆಗೆ ನೀರು ಕುಡಿತಾ ಬಂದರೆ ಶೇಕಡ 50-60% ಕಾಯಿಲೆಗಳಿಂದ ನೀವು ಮುಕ್ತರಾಗಬಹುದು ರಕ್ತ ಪರಿಚಲನೆ ಡಯಾಬಿಟಿಕ್ಗೆ ಆಗಲಿ ಆಮೇಲೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಸು ಎಲ್ಲ ಸುಮಾರು ಕಾಯಿಲೆಗಳಿಗೆ ಈ ಒಂದು ಸಣ್ಣ ಮೆಥೆಡ್ಡು ಅದ್ಭುತವಾದ ಔಷಧಿ ಈ ಒಂದು ಪದ್ಧತಿಯನ್ನು ಅನುಸರಿಸೋದು ಸೊ ಅಷ್ಟನ್ನು ಮಾಡಿದ್ರೆ ಅನುಕೂಲ ಆಗುತ್ತೆ ಜೊತೆಗೆ ಸರ್ಕ್ಯುಲೇಷನ್ ಪ್ರಾಬ್ಲಮ್ಮಿಂದ ಅದಾಗಿರೋದ್ರಿಂದ ಅವರೂ ಸಹ ಮ್ಯಾಗ್ನೆಟಿಕ್ ಚಾರ್ಜ್ಡ್ ವಾಟರ್ನು ಉಪಯೋಗಿಸಬಹುದು ಮುಂದಿನ ಪ್ರಶ್ನೆಗೆ ಹೋಗೋಣ ಗುರುಜಿ ಸಿದ್ಧ ಮಲ್ಲೇಶ ಅನ್ನೋರು ಬಿಜಾಪುರದಿಂದ ಬರಿತಾ ಇದ್ದಾರೆ ನನ್ನದು ಮಾರ್ಕೆಟಿಂಗ್ ಜಾಬ್ ಹೊತ್ತು ಹೊತ್ತಿಗೆ ಸರಿಯಾಗಿ ಊಟ ತಿಂಡಿ ಸಿಗೋದು ಕಷ್ಟ ಆಗ್ತಾ ಇದೆ ಇದರಿಂದ ನನಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಉಂಟಾಗಿದೆ ಬಿಟ್ಟು ಬಿಟ್ಟು ಆಹಾರ ತಿಂದ್ರೂ ಕೂಡ ನನಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಬಹಳವಾಗಿ ಕಾಡ್ತಾ ಇದೆ ದಯವಿಟ್ಟು ಏನಾದರೂ ಸೂಕ್ತ ಪರಿಹಾರ ತಿಳಿಸ್ಕೊಡಿ ಅಂತ ಬರಿತಾ ಇದ್ದಾರೆ ಮಾರ್ಕೆಟಿಂಗ್ನಲ್ಲಿರೋರಿಗೆ ಆಹಾರ ಸಮಸ್ಯೆ ಸಾಧಾರಣವಾಗಿ ಕಾಡಲ್ಲ ಅದಕ್ಕೆ ಅವ್ರು ಓಡಾಡ್ತಾ ಇರ್ತಾರೆ ಒಂದಲ್ಲ 4 ಕಡೆ ಹುಡುಕೊಂಡು ಏನು ಬೇಕಾದ್ರೂ ತಿನ್ಬೋದು ಆದರೆ ಅವರು ಜನರಲಿ ಟಾರ್ಗೆಟಿನ ಹಿಂದೆ ಓಡೋದ್ರಿಂದ ಊಟ ತಿಂಡಿಯ ಸಮಯವನ್ನು ಅವರು ಗಮನ ಕೊಡದೇ ಇರತಕ್ಕಂಥದ್ದು ಸಾಕಷ್ಟು ನಮ್ಮ ಗಮನಕ್ಕೂ ಬಂದಿದೆ ಮಾರ್ಕೆಟಿಂಗ್ನಲ್ಲಿರೋರು ಸಾಮಾನ್ಯವಾಗಿ ಮಾಡೋದೇನೆಂದರೆ ಕಸ್ಟಮರ್ ಜೊತೆಯಲ್ಲಿ ಟೀ ಕುಡಿಯೋದು ಕಾಫಿ ಕುಡಿಯೋದು ಜ್ಯೂಸ್ ಕುಡಿಯೋದು ಇತ್ಯಾದಿ ಸಣ್ಣ ಪುಟ್ಟ ಅಲ್ಪ ವಿರಾಮ ಮತ್ತು ಆಹಾರ ದ್ರವ ಆಹಾರ ಇತ್ಯಾದಿ ಅಭ್ಯಾಸಗಳನ್ನು ಜಾಸ್ತಿ ಮಾಡಿಕೊಳ್ಳೋದ್ರಿಂದ ಕಾಲಕಾಲಕ್ಕೆ ಆಹಾರ ಸೇವನೆಯಲ್ಲಿ ವ್ಯತ್ಯಾಸಗಳಾಗುತ್ತೆ ಇಲ್ಲ ಒಂದಿನ ಯಾವುದೋ ಕಸ್ಟಮರ್ ಜೊತೆ ಕೂತ್ಕೊಂಡು 12 ಗಂಟೆಗೆ ಊಟ ಮಾಡ್ಬಿಡೋದು ಇಲ್ಲಾಂದರೆ 3 ಗಂಟೆ ಆದರೂ ಮಾಡದೇ ಇರೋದು ಇಲ್ಲಾಂದರೆ ಮಧ್ಯಾಹ್ನ ಊಟನೇ ಮಾಡಲ್ಲ ಎಲ್ಲ ಪದ್ಧತಿಯೂ ಸರಿಯೇ ಆದರೆ ಜೈವಿಕ ಗಡಿಯಾರಕ್ಕೆ ಗೊಂದಲವಾಗದಂತೆ ಅಭ್ಯಾಸ ಮಾಡಿಸುವುದು ಮುಖ್ಯ ಜೈವಿಕ ಗಡಿಯಾರ ಯಾವುದೋ ಒಂದು ಸಂದರ್ಭದಲ್ಲಿ ಹೊಟ್ಟೆಗೆ ಆಹಾರ ಬರುತ್ತೆ ಅಂದರೆ ಆ ಗಡಿಯಾರ ಕಾಯ್ತಾ ಇರುತ್ತೆ ಆಮ್ಲವನ್ನು ಉತ್ಪತ್ತಿ ಮಾಡೋದಕ್ಕೆ ಆಹಾರ ಬಂದಾಗ ಆಮ್ಲ ಉತ್ಪತ್ತಿ ಆಗುತ್ತೆ ಆ ಜೈವಿಕ ಗಡಿಯಾರ ಅದಕ್ಕೆ ಅಡ್ಜಸ್ಟ್ ಆಗಿರುತ್ತೆ ಇಲ್ಲ ಪ್ರತಿದಿನ ಮಧ್ಯಾಹ್ನ 12 ಗಂಟೆಗೆ ಊಟ ಮಾಡ್ತೀರಾ ಪ್ರತಿದಿನ ಅಷ್ಟೊತ್ತಿಗೆ ಮಾಡಿ 30 ನಿಮಿಷ ಹಿಂದೆ ಮುಂದೆ ನಡೆಯುತ್ತೆ ಪರವಾಗಿಲ್ಲ ಆದರೆ 2-3 ಗಂಟೆಗಳ ವ್ಯತ್ಯಾಸಗಳು ಬೇಡ ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಅಭ್ಯಾಸ ಮಾಡಿಸ್ತೀರಾ ಮಾಡಿಸಿ
ದೇಹ ನೀವು ಯಾವುದನ್ನು ಹೇಗೆ ಅಭ್ಯಾಸ ಮಾಡಿಸ್ತಿರೋ ಅದಕ್ಕೆ ತಾನೇ ಅನುಸರಿಸುವಂತಹ ಸ್ವಭಾವವನ್ನು ದೇಹ ಹೊಂದಿದೆ. ಆದರೆ ಒಂದೊಂದು ದಿನ ಒಂದೊಂದು ಅಭ್ಯಾಸಗಳನ್ನು ಮಾಡಿಸಿದ್ರೆ ಗೊಂದಲವಾಗುತ್ತೆ, ಆಂತರಿಕವಾಗಿ ಸಹ ಆ ಜೈವಿಕ ಗಡಿಯಾರ ಸರಿಯಾಗಿ ಕೆಲಸವನ್ನು ಮಾಡಲ್ಲ. ಹಾಗಾಗಬಾರ್ದು ಅಂತಂದ್ರೆ ಏನು ಮಾಡಬೇಕು? ನಿರ್ದಿಷ್ಟ ಅವಧಿಯಲ್ಲಿ ಆಹಾರ ಸೇವನೆಯನ್ನು ಅಭ್ಯಾಸ ಮಾಡಬೇಕು. ನೀವು ಎಷ್ಟೇ ದುಡಿದ್ರೂ ಮಾಡೋದೇನಕ್ಕೆ? ನಿಮ್ಮ ಹೊಟ್ಟೆ ಬಟ್ಟೆಗೋಸ್ಕರ ಮಾಡೋದು. ನೀವೇ ಸರಿಯಿಲ್ಲ, ನಿಮ್ಮ ಆರೋಗ್ಯವೇ ಸರಿಯಿಲ್ಲ ಅಂದಾಗ ಎಷ್ಟೇ ಅಷ್ಟೈಶ್ವರ್ಯ ಇದ್ದರೂ ಅದನ್ನು ಹೇಗೆ ಅನುಭವಿಸ್ತೀರಾ? ಈ ಒಂದು ಮೂಲಭೂತವಾದ ಪ್ರಶ್ನೆಯನ್ನು ನಿಮ್ಮದಾಗಿಸಿಕೊಂಡು ನೀವು ನಿಮ್ಮ ಆರೋಗ್ಯವನ್ನು ನೋಡ್ಕೋಬೇಕು. ಟೈಮಿಗೆ ಟೈಮಿಗೆ ಕರೆಕ್ಟಾಗಿ ತಿಂದು ಕುಡಿದು ಮಾಡಿದ್ರೆ ಯಾವ ತೊಂದರೆಯೂ ಬರಲ್ಲ. ಇಷ್ಟರ ಮೇಲೆ ಗ್ಯಾಸ್ಟ್ರಿಕ್ಗೆ ಸಂಬಂಧಪಟ್ಟ ಹಾಗೆ ಸಣ್ಣ ಒಂದು ಸಲಹೆ ಅಂದರೆ, ನಿಜವಾಗಲೂ ಅಂತಹ ಸಮಸ್ಯೆ ಇರತಕ್ಕಂಥ ವ್ಯಕ್ತಿಗಳು ಸ್ಪ್ಲಿಟ್ ಫುಡ್ಡನ್ನು ಅಭ್ಯಾಸ ಮಾಡಿ, ಎರಡು ಬಾರಿ ಅಥವಾ ಮೂರು ಬಾರಿ ಆಹಾರ ಸೇವನೆಯನ್ನು ಮಾಡುವುದರ ಬದಲಾಗಿ ನಾಲ್ಕು ಬಾರಿ ಐದು ಬಾರಿ ಆಹಾರ ಸೇವನೆಯನ್ನು ಮಾಡಿ, ಅಯ್ಯೋ ದಪ್ಪ ಆಗ್ಬಿಡಲ್ವೋ, ತೂಕ ಜಾಸ್ತಿ ಆಗಲ್ವೋ, ಇದೇನು ಈ ಥರ ಜಾಸ್ತಿ ತಿನ್ನಕ್ಕೆ ಹೇಳ್ತಾ ಇದ್ದಾರೆ ಅಂದರೆ ಕ್ವಾಂಟಿಟಿ ಜಾಸ್ತಿ ಮಾಡಿ ಅಂತ ಹೇಳ್ತಾ ಇಲ್ಲ, ಕ್ವಾಂಟಿಟಿ ಅಷ್ಟೇ ಇರುತ್ತೆ. ಉದಾಹರಣೆಗೆ ನೀವು ಬೆಳಗ್ಗೆ ತಿಂಡಿ, ಮಧ್ಯಾಹ್ನದ ಊಟ, ರಾತ್ರಿ ಊಟ ಎಲ್ಲದೂ ಸೇರಿ, ಉದಾಹರಣೆಗೆ ಹೇಳ್ತಾ ಇರೋದ್ರಿಂದ ಹೇಳ್ತಾ ಇರೋದು, ಎಲ್ಲ ಸೇರಿ ಒಂದು 12 ಇಡ್ಲಿಯನ್ನು ತಿನ್ನಕ್ಕೆ ನಿಮಗೆ ಕೆಪಾಸಿಟಿ ಇದೆ ಅಂತಂದರೆ, ಇಡೀ ದಿನದಲ್ಲಿ ಆ 12 ಇಡ್ಲಿಯನ್ನು ಮೂರು ಹೊತ್ತು ತಿನ್ನುವುದರ ಬದಲಾಗಿ ಆರು ಹೊತ್ತು ತಿನ್ನಿ, 12 ಇಡ್ಲಿ ತಿಂದಿರ್ತೀರ, ನಾಲ್ಕು ನಾಲ್ಕು ಇಡ್ಲಿಯನ್ನು ಮೂರು ಬಾರಿ ತಿನ್ನುವುದರ ಬದಲಾಗಿ ಎರಡೆರಡು ಇಡ್ಲಿಯನ್ನು ಆರು ಬಾರಿ ತಿನ್ನಿ, ಟೈಮನ್ನು ಸ್ಪ್ಲಿಟ್ ಮಾಡಿಕೊಳ್ಳಿ. ಆಗ ಸತತವಾದ ಆಹಾರದ ಪೂರೈಕೆ ಯಾವಾಗ ನಿಮ್ಮ ಹೊಟ್ಟೆಗೆ ಆಗ್ತಾ ಇರುತ್ತೆ, ಉತ್ಪತ್ತಿಯಾಗುವಂತಹ ಆಮ್ಲ ಅದು ಅನಿರ್ದಿಷ್ಟವಾಗಿ ಉತ್ಪತ್ತಿ ಆಗ್ತಾ ಇರುತ್ತೆ, ನಿರ್ದಿಷ್ಟ ಕಾಲದಲ್ಲಿ ಆಗ್ತಾ ಇರಲ್ಲ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರಿಗೆ. ಹಾಗಾಗಿ ಉತ್ಪತ್ತಿಯಾಗುವಂಥ ಆಮ್ಲಕ್ಕೆ ನಿರಂತರವಾಗಿ ಆಹಾರ ಸಿಗ್ತಾ ಇರುತ್ತೆ, ಆವಾಗ ಆಹಾರದ ಮೇಲೆ ಆಮ್ಲ ಕೆಲಸ ಮಾಡ್ತಾ ಇರುತ್ತೆ, ಆವಾಗ ಗ್ಯಾಸ್ಟ್ರಿಕ್ ಸಮಸ್ಯೆ ಬರಲ್ಲ. ಯಾವಾಗ ಬರುತ್ತೆ ಅಂದರೆ ಆಮ್ಲ ಉತ್ಪತ್ತಿ ಆಗುವಂಥ ಸಂದರ್ಭದಲ್ಲಿ ಆಹಾರ ಇಲ್ಲದೆ ಇದ್ದಾಗ ಏನು ಸಿಗುತ್ತೆ ಅದರ ಮೇಲೆ ಕೆಲಸ ಮಾಡ್ತಾ ಇರುತ್ತೆ. ಕೊನೆಗೆ ಯಾವುದು ಇಲ್ಲ ಅಂದರೆ ಜೀವಕೋಶಗಳ ಮೇಲೆ ಮಾಡುತ್ತೆ, ಕೋಟ್ಯಾಂತರ ಜೀವಕೋಶಗಳ ನಾಶಕ್ಕೆ ಕಾರಣವಾಗುತ್ತೆ. ಅದು ಚೂರು ಚೂರೇ ಚೂರು ಚೂರೇ ಬಿಡ್ತಾ ಬಂದರೆ ವರ್ಷಾನುಗಳಲ್ಲಿ ಹೋದರೆ ಮತ್ತೆ ಅದು ಅಲ್ಸರು, ಗೆಡ್ಡೆ ಆಯಿತು, ಅದಾಯಿತು, ಇದಾಯಿತು, ಆಪರೇಷನ್ ಇತ್ಯಾದಿ ನೂರೆಂಟು ಸಮಸ್ಯೆಗಳಿಗೆ ಕಾರಣವಾಗುತ್ತೆ. ಮೂಲದಲ್ಲಿ ಅದನ್ನು ಗುರುತಿಸಿ ಅದನ್ನು ಸರಿ ಮಾಡಿಕೊಳ್ತಕ್ಕಂಥದ್ದು ಉತ್ತಮ ವಿಧಾನ. ಕೆಲವರು ಹಾಗೆ ಜಾಸ್ತಿ ಹಸಿವಾದಾಗ ನೀರು ಕುಡಿಯೋದು ಅಭ್ಯಾಸ ಇಟ್ಕೊಂಡಿರ್ತಾರೆ, ಅದು ಒಳ್ಳೆಯದಾ ಗುರುಜಿ ಆ ಥರ ಕುಡಿಯೋದು? ಹಸಿವಾದಾಗ ನೀರು ಕುಡಿಯೋದು ಒಳ್ಳೆಯದೇ, ತಪ್ಪಿಲ್ಲ. ಆದರೆ ಹೊಟ್ಟೆಯಲ್ಲಿ ಆಮ್ಲಗಳು ಉತ್ಪಾದನೆಯಾಗಿ ಹೊಟ್ಟೆ ಚುರ್ರಂದಾಗ ನೀರು ಕುಡಿದ್ರೆ ಅದರಷ್ಟು ತೊಂದರೆ ಇನ್ಯಾವುದೂ ಇಲ್ಲ. ವಿಜ್ಞಾನ ಹೇಳೋದೇನು, ಆ್ಯಸಿಡ್ಡನ್ನು ನೀವು ಡೈಲ್ಯೂಟ್ ಮಾಡುವಂತಹ ಸಂದರ್ಭದಲ್ಲಿ ನೀರಿಗೆ ಕೊಂಚ ಕೊಂಚವಾಗಿ ನಾವು ಆ್ಯಸಿಡ್ಡನ್ನು ಹಾಕಬೇಕೇ ವಿನಃ ಆ್ಯಸಿಡ್ಗೆ ನೀರನ್ನು ನೀವು ಸುರಿದಿದ್ದೇ ಆದರೆ ಅದು ದೊಡ್ಡ ಸ್ಫೋಟವಾಗುತ್ತೆ. ಒಳಗಡೆ ಆಮ್ಲದ ಉತ್ಪತ್ತಿ ಆಗುವಂತಹ ಸಂದರ್ಭದಲ್ಲಿ ನೀವು ನೀರನ್ನು ಕುಡಿದ್ರೆ ಸ್ಫೋಟವಾಗಿ ಕೋಟ್ಯಾಂತರ ಜೀವಕೋಶಗಳ ಸಾವಿಗೆ ನಾವೇ ಕಾರಣವಾಗ್ತೇವೆ. ತಾತ್ಕಾಲಿಕವಾಗಿ ನಿಮ್ಮ ಹೊಟ್ಟೆ ತಣ್ಣಗನ್ಸುತ್ತೆ ಅಷ್ಟೇ, ಬಲವಂತವಾಗಿ ನೀವು ನೀರನ್ನು ಸೇವನೆ ಮಾಡ್ತಾ ಇದ್ದೀರಾ. ಸ್ವಲ್ಪ ಹಿಂದಿನ ಕಾಲಕ್ಕೆ ಹೋಗಿ ನೋಡಿ, ಮನೆಗೆ ಯಾರು ಬಂದರೆ ನೀರನ್ನು ಕೊಡುವಂಥದ್ದು ಸಾಮಾನ್ಯವಾಗಿ ಪದ್ಧತಿ. ಯಾರು ಮನೆಗೆ ಬಂದರೆ ಫಸ್ಟು ಒಂದು ಲೋಟ ನೀರು ಕೊಡ್ತಾರೆ, ಅವ್ರಿಗೆ ಅವಶ್ಯಕತೆ ಇರಲಿ ಇಲ್ಲದಲೇ ಇರಲಿ ನೀರು ಕೊಡೋದು. ಬರೀ ನೀರನ್ನು ಕೊಡಲ್ಲ, ನೀರಿನ ಜೊತೆಗೆ ಬೆಲ್ಲನೋ ಉಪ್ಪಿನಕಾಯೋ ಕೊಬ್ಬರಿಯನ್ನೋ ಇತ್ಯಾದಿಯನ್ನು ಕೊಟ್ಟು ಕೊಡ್ತಾರೆ. ಏನಕ್ಕೆ ಅಂದರೆ ಅದನ್ನು ಜಗಿದಾಗ ಉತ್ಪತ್ತಿಯಾಗುವಂತಹ ಎಂಜಲು, ಆ ರಸಗಳ ಉತ್ಪಾದನೆ ಏನಿದೆ ಅದು ನುಂಗಿದಾಗ ಅದರ ಮೇಲೆ ಆಮ್ಲದ ಕೆಲಸ ಮಾಡಿ ಅದಕ್ಕೆ ಪೂರಕವಾಗಿ ನೀರು ಕೆಲಸ ಮಾಡಿದಾಗ ಯಾವುದೇ ತೊಂದರೆಗಳಾಗಲ್ಲ. ನೇರವಾಗಿ ಆಮ್ಲಕ್ಕೆ ನೀವು ನೀರನ್ನು ಸುರಿಯೋದು ತಪ್ಪು. ಅದಕ್ಕೋಸ್ಕರವಾಗಿ ಬೆಲ್ಲ, ಕೊಬ್ಬರಿ, ಉಪ್ಪಿನಕಾಯಿ ಇತ್ಯಾದಿ ಏನಾದರೂ ಕೊಟ್ಟುಬಿಟ್ಟು ನೀರು ಕುಡಿತಕ್ಕಂಥದ್ದು, ಹಾಗೆ ಏನಾದರೂ ತಿಂದು ಕುಡಿಬೇಕು. ಹೊಟ್ಟೆ ಸ್ವಲ್ಪ ಚುರು ಅಂತಂದ್ಬಿಟ್ಟು ನೇರವಾಗಿ ಹಾಕಿದ್ರೆ ನೀವೇ ಸಮಸ್ಯೆಯನ್ನು ಜಾಸ್ತಿ ಮಾಡಿದಾಗತ್ತೆ, ಅದು ಯಾವುದೇ ಕಾರಣಕ್ಕೂ ಮಾಡಬಾರದು. ಇನ್ನೂ ಒಂದು ಉಪಶಮನ ಏನು ಮಾಡಬಹುದು, ಹಿಂದೆ ಯಾವುದೋ ಒಂದು ಕಂತಲ್ಲಿ ಹೇಳಿದ ಜ್ಞಾಪಕ, ಒಂದು ದಪ್ಪದೊಂದು ನಿಂಬೆಹಣ್ಣನ್ನು ತೊಗೊಂಬಿಡಿ, ಆ ಒಂದು ನಿಂಬೆಹಣ್ಣನ್ನು ತೊಳೆದುಬಿಟ್ಟು 8 ಅಥವಾ 10 ಭಾಗಗಳಾಗಿ ಹೋಳುಗಳನ್ನಾಗಿ ಮಾಡಿ ಒಂದು ಪ್ಲೇಟಲ್ಲಿಡಿ. ಅದಕ್ಕೆ ನಿಮ್ಗೆ ಏನಾದ್ರು ಬೇಕಾದರೆ ಸ್ವಲ್ಪ ಉಪ್ಪು ಪೇಪರ್ನು ಸ್ಪ್ರೇ ಮಾಡಿ ಬಿಸಿಲಿನಲ್ಲಿ ಇಟ್ಬಿಡಿ. 2 ದಿನ 3 ದಿನ 4 ದಿನ ಅದು ಬಿಸಿಲಲ್ಲಿರಲಿ, ಸಂಪೂರ್ಣವಾಗಿ ಒಣಗಿದ ನಂತರ ಅದನ್ನು ಮುಟ್ಟಿದ್ರೆ ನಿಮಗೇನು ಒದ್ದೆ ಆಗಲ್ಲ ಅನ್ನೋ ಥರದ್ದು ಬಂದಮೇಲೆ ಅದನ್ನು ನೀವು ಯಾವ್ದಾರು ಒಂದು ಬಾಟಲಲ್ಲಿ ಹಾಕ್ಬಿಟ್ಟು ಶೇಖರಣೆ ಮಾಡಿ ಇಟ್ಕೊಳ್ಳಿ. ಅದೇ ಥರ ನೀವು
ನಿಂಬೆಹಣ್ಣನ್ನು ಮಾಡ್ಬೋದು, ನಲ್ಲಿಕಾಯನ್ನು ಮಾಡ್ಬೋದು, ಕಲ್ಲು ಸಕ್ಕರೆಯನ್ನು ನೀವು ಅದೇ ಥರ ಶೇಖರಣೆ ಮಾಡ್ಬೋದು ಇತ್ಯಾದಿ ಒಂದು ಹಲವಾರು ಇಂತಹ ಒಂದು ವಸ್ತುಗಳನ್ನು ನೀವು ರೆಡಿ ಮಾಡಿಟ್ಕೊಂಡ್ರೆ ಒಂದೇ ದಿನ ಒಂದೇ ಥರದಾದರೆ ನಿಮಗೆ ತೊಂದರೆ ಆಗುತ್ತೆ. ಹುಣಸೆಹಣ್ಣಿಂದು ಸಿಕ್ಕುತ್ತೆ, ಈಗ ರೆಡಿನೇ ಸಿಕ್ಕುತ್ತೆ ಈಗ ಮಾಲುಗಳಲ್ಲಿ. ಆ ಥರನ ಇಟ್ಕೊಂಡು ಒಂದನ್ನು ತೆಗೆದು ಈಗ ತಿಂಡಿ ತಿಂದಾಯ್ತಾ, ಇನ್ನೊಂದು 2 ಗಂಟೆ 3 ಗಂಟೆಗೆ ಈ ಥರ ಅಸಿಡಿಟಿ ಪ್ರಾಬ್ಲಮ್ ಆಗುತ್ತೆ ಅಂದರೆ 1 ಗಂಟೆ ನಂತರ ಒಂದೇ ಒಂದನ್ನು ತಗೊಂಡು ದವಡೆಗೆ ಇಟ್ಕೊಳ್ಳಿ. ನಿಧಾನವಾಗಿ ಕರಗ್ತಾ ಅದರ ರಸಗಳು ಇಳಿತಾ ಬಂದ ಹಾಗೆ ಉತ್ಪತ್ತಿ ಆಗುವಂಥ ಆಮ್ಲ ಅದರ ಮೇಲೆ ಕೆಲಸ ಮಾಡುತ್ತೆ ವಿನಃ ನೀವು ನೀರು ಕುಡಿಯುವಂಥ ಸಂದರ್ಭ ಬರಲ್ಲ. ಇಂಥದನ್ನು ನೀವು ಮಾಡ್ತಾ ಬಂದರೆ ಸಂಪೂರ್ಣವಾಗಿ ಗ್ಯಾಸ್ಟ್ರಿಕ್ಕನ್ನು ಅವಾಯ್ಡ್ ಮಾಡಬಹುದು. ಯಾವ ಮಾತ್ರೆ ಅವಶ್ಯಕತೆ ಇಲ್ಲ, ಮಾತ್ರೆ ನುಂಗ್ತಾ ಬಂದರೆ ಗ್ಯಾಸ್ಟ್ರಿಕ್ಕು ತಾತ್ಕಾಲಿಕ ಉಪಶಮನವನ್ನು ಕೊಡುತ್ತೆ ವಿನಃ ಶಾಶ್ವತವಾಗಿ ನೀವು ಅದೇ ರೋಗಿಗಳಾಗಿರ್ತೀರ. ಗುರುಜಿ, ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂತಹ ಹಂತ ಬಂದಿದೆ. ನೀವು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ಗುರುಜಿ. ನಮಸ್ಕಾರ. ನಮಸ್ಕಾರ. ವೀಕ್ಷಕರೇ, ನೀವು ಬರೆದಂತಹ ಪ್ರಶ್ನೆಗಳಿಗೆ ಡಾಕ್ಟರ್ ಕೃಷ್ಣ ಗುರುಜಿಯವರು ಇದುವರೆಗೆ ಉತ್ತರ ಕೊಟ್ಟರು. ಯಾರ್ಯಾರ ಪ್ರಶ್ನೆಗಳಿಗೆ ಉತ್ತರವು ಸಿಕ್ಕಿಲ್ಲವೋ ಅವರು ದಯವಿಟ್ಟು ನಿರಾಶರಾಗಬೇಡಿ. ಮತ್ತೆ ನಮ್ಮ ಪ್ರಶ್ನೋತ್ತರ ಕಾರ್ಯಕ್ರಮ ಮುಂದಿನ ಕಂತುಗಳಲ್ಲೂ ಕೂಡ ಮುಂದುವರಿಯುತ್ತೆ. ಅಲ್ಲಿಯವರೆಗೂ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ. ಶ್ರೀಕೃಷ್ಣ ಗುರುಜಿ ಅಂತಾರಾಷ್ಟ್ರೀಯ ಮಟ್ಟದ ಚಿಕಿತ್ಸಕರು ಹಾಗೂ ಸಂಸ್ಥಾಪಕ ಅಧ್ಯಕ್ಷರು. ಓಂ ಸೇವಾ ಕೇಂದ್ರ, ವಿಳಾಸ ಓಂ ಸೇವಾ ಕೇಂದ್ರ, ನಂಬರ್ 83, 3ನೇ ಎ ಮೇನ್, ಸಿಂಡಿಕೇಟ್ ಬ್ಯಾಂಕ್ ಕಾಲೋನಿ, ಹೇರೋಹಳ್ಳಿ ಮುಖ್ಯ ರಸ್ತೆ, ವಿಶ್ವನಿಧಂ ಪೋಸ್ಟ್, ಬೆಂಗಳೂರು 560091. ದೂರವಾಣಿ ಸಂಖ್ಯೆಗಳು 9483181155 ಮತ್ತು 0802323455. ಇಮೇಲ್ ವಿಳಾಸ ಓಂ ಸೇವಾ ಕೇಂದ್ರ DLR@gmail.com. ವೆಬ್ಸೈಟ್ ವಿಳಾಸ www.omsevakendra.org.